ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರೋಸ್ ಗಿಡದ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನು ಅಂತ ಅಂದರೆ ಸಕ್ಕರ್ ಪ್ಲ್ಯಾಂಟ್ಸ್ ಬಗ್ಗೆ. ಸಕ್ಕರ್ ಪ್ಲ್ಯಾಂಟ್ಸ್ ಅಂದರೆ ಏನು ಅಂದರೆ, ಇವಾಗ ಗಿಡ ಬೇರೆ ಹತ್ರದಿಂದ ಚಿಗುರು ಬರುತ್ತೆ, ಆದರೆ ಅದಕ್ಕೆ ಮೊಗ್ಗುಗಳು ಬರಲ್ಲ, ತುಂಬ ಬೇಗ ಬೆಳೆಯುತ್ತೆ. ಆದರೆ ಮೊಗ್ಗು ಯಾಕೆ ಬರಲ್ಲ? ಗಿಡ ಚಿಗುರುತ್ತೆ ಅಂತ ನಾವು ಅಂದ್ಕೋತೀವಿ, ಆದರೆ ಮೊಗ್ಗು ಬರಲ್ಲ, ಏನಕ್ಕೆ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬೇರೆ ಹತ್ರದಿಂದ ನನ್ನ ಗಿಡಕ್ಕೆ ಚಿಗುರು ಬಂದಿದೆ. ಸ್ವಲ್ಪ ಗಿಳಿ ಹಸಿರು ಬಣ್ಣದಲ್ಲಿರುತ್ತೆ ಇದು. ಇದು ನೀವು ಈ ಥರ ಬೇರೆಲ್ಲ ಚಿಗುರ್ತಾ ಇದೆ ಅಂದ ತಕ್ಷಣ ಖುಷಿ ಪಡೋ ಅವಶ್ಯಕತೆ ಇರಲ್ಲ, ಏನಕ್ಕೆ ಅಂದರೆ ಇದರಲ್ಲಿ ಹೂವು ಬಿಡಲ್ಲ. ಈ ಕಡ್ಡಿಗಳನ್ನ ಸಕ್ಕರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಸಕ್ಕರ್ ಪ್ಲ್ಯಾಂಟ್ ಅಂದರೆ ಏನಕ್ಕೆ ಅಂದರೆ ಬೇರಿನ ಹತ್ರನೇ ಬೆಳೆಯುತ್ತೆ. ನಾವು ಏನೇ ಪೋಷಕಾಂಶ ಹಾಕಿದ್ರೂ ಅದು ಎಳ್ಕೊಂಡು ಬಿಡುತ್ತೆ. ಮೇನ್ ಗಿಡಕ್ಕೆ, ಮದರ್ ಪ್ಲ್ಯಾಂಟಿಗೆ ಅಷ್ಟು ಪೋಷಕಾಂಶ ಸಿಗಲ್ಲ. ಆವಾಗ ಗಿಡದ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ, ಹೂಗಳು ಬರಲ್ಲ. ಹಾಗೆಯೇ ನೀವು ಇದು ಚಿಗುರು ಬಂದಿರೋ ಒಂದು ವಾರದಲ್ಲೆಲ್ಲ ತುಂಬ ಉದ್ದಕ್ಕೆ ಬೆಳ್ಕೊಂಡು ಬಿಡುತ್ತೆ. ಆವಾಗಲೇ ನೀವು ಅಂದ್ಕೋಬೇಕು ಇದು ಸಕ್ಕರ್ ಪ್ಲ್ಯಾಂಟ್ ಅಂತ. ಇದು ಎಲ್ಲ ಗುಲಾಬಿ ಗಿಡಗಳಿಗೆ ಆಗುತ್ತಾ ಅನ್ನೋದು ಇಲ್ಲ, ಇದು ಎಲ್ಲ ಗುಲಾಬಿ ಗಿಡಗಳಿಗೆ ಆಗೇ ಆಗುತ್ತೆ ಅಂತ ಇಲ್ಲ, ಆದರೆ ಕೇಸರಿ ಬಣ್ಣದ್ದು ಮತ್ತು ವೈಟ್ ಕಲರ್ ರೋಸಲ್ಲಿ ಆಗೇ ಆಗುತ್ತೆ. ಇದು ಒಂದು ಸರಿನಾದರೂ ಆಗೇ ಆಗುತ್ತೆ. ನನ್ನ ಗಾರ್ಡನಿಂಗ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು 2 ಗಿಡಗಳನ್ನ 8 ಸಾರಿ ಬೆಳೆಸಿದ್ದೀನಿ, ಅಷ್ಟು ಸಾರಿನೂ ಇದಕ್ಕೆ ಸಕ್ಕರ್ ಪ್ಲ್ಯಾಂಟ್ಸ್ಗಳು ಬಂದೇ ಬಂದಿದೆ. ಆದ್ದರಿಂದ ಇಲ್ಲಿ ನೋಡಿ, ವೈಟ್ ಕಲರ್ ರೋಸಿಗೂ ಬಂದಿದೆ, ಅಲ್ಲಿ ನಾನು ಮೊದಲು ತೋರಿಸಿರೋದು ಆರೆಂಜ್ ಕಲರ್. ಇದನ್ನ ಇವಾಗ ಹಾಗೆ ಬಿಟ್ಟರೆ ಇದಕ್ಕೆ ನೀವು ಹೂವಾಗತ್ತೆ ಅಂತ ವೇಟ್ ಮಾಡಿದ್ರೆ ಉಪಯೋಗ ಇಲ್ಲ. ಸೊ ಇದನ್ನ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಕಟ್ ಮಾಡಿ ತೆಗಿಬೇಕು. ಮತ್ತು ಕಟ್ ಮಾಡಿರೋ ಜಾಗದಲ್ಲಿ ಅರಿಶಿನ ಆಗಲಿ ಏನು ಹಚ್ಚೋಕ್ಕೆ ಹೋಗಬೇಡಿ, ಏನಕ್ಕಂದರೆ ಅದು ಅಲ್ಲಿ ತಾನಾಗೆ ಒಣಗಬೇಕು, ಇಲ್ಲ ಅಂತಂದರೆ ಮತ್ತೆ ಅದು ಚಿಗುರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಬೇರೆ ಕಡ್ಡಿಗಳಿಗಿಂತ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ನಾರ್ಮಲ್ ಚಿಗುರು ಬಂದಾಗ ಹೇಗಿರುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು. ಇದು ಒಂಥರ ಗಿಳಿ ಹಸಿರು ಬಣ್ಣದಲ್ಲಿ ಒಂಥರ ಮುಳ್ಳುಮುಳ್ಳಾಗಿರುತ್ತೆ ಇದಕ್ಕೆ ಎಲೆಗಳೆಲ್ಲ. ಆದರೆ ನಾರ್ಮಲ್ ಚಿಗುರು ಹೇಗಿರುತ್ತೆ ಅಂದರೆ ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿರುತ್ತೆ, ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಉದ್ದಕ್ಕೆ ಬಳ್ಳಿ ಥರ ಬೆಳ್ಕೊಳ್ಳುತ್ತೆ, ಆದರೆ ಮೊಗ್ಗುಗಳು ಬರಲ್ಲ, 3-4 ವರ್ಷದ ನಂತರ ಮೊಗ್ಗು ಬರುತ್ತೆ ಅದಕ್ಕೆ ಬಂದ್ರೂ. ಸೊ ನೋಡಿ, ಇದು ನಾರ್ಮಲ್ ಚಿಗುರು ಈ ಥರ ಇರುತ್ತೆ. ಆದ್ದರಿಂದ ನೀವು ಅದನ್ನ ಐಡೆಂಟಿಫೈ ಮಾಡಬೇಕು ಮತ್ತು ಕಿತ್ತಾಕಬೇಕು. ಬೇರಿನ ಹತ್ರದಿಂದ ಬರುತ್ತೆ ಅಂದ ತಕ್ಷಣವೇ ನೀವು ಅಂದ್ಕೋಬೇಕು ಅದು ಸಕ್ಕರ್ ಪ್ಲ್ಯಾಂಟ್ ಅಂತ. ಅದನ್ನ ನೀವು ಕಟ್ ಮಾಡಿದ್ರೆ ತುಂಬ ಕ್ಲೀನಾಗಿ ಗಿಡಗಳು ಬೆಳ್ಕೊಳ್ಳುತ್ತೆ, ತುಂಬ ಹೆಲ್ದಿಯಾಗಿ ಬರುತ್ತೆ ಗಿಡ. ಇಲ್ಲಿ ನೋಡಿ, ಆರೆಂಜ್ ಕಲರ್ ಚಿಕ್ಕ ಗಿಡದಲ್ಲೇ 4-5 ಮೊಗ್ಗುಗಳು ಬಂದಿದೆ. ಇವಾಗ ಸಕ್ಕರ್ ಪ್ಲ್ಯಾಂಟ್ ಕೂಡ ನಾನು ಕಿತ್ತಾಕಿದ್ದೀನಿ. ನೀವು ಕೂಡ ಇದು ಬಂತು ಅಂದ್ರೇ ಇಡಬೇಡಿ, ನೆಲದ ಮೇಲೆ ಹಾಕಿದ್ರೂ ಕೂಡ ಇದು ಬರುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಚಿಕ್ಕ ಮಾಹಿತಿನ ಕೊಟ್ಟಿದ್ದೀನಿ, ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.